ವೆಂಕಟೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ. ಇಂದು ಸಂಕೇಶ್ವರ ಪುರಸಭೆಯ ಕಾರ್ಯಾಲಯದ ಸಭಾಭವನದಲ್ಲಿ ಇಂದು ಹುಕ್ಕೇರಿ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರ ನೇತೃತ್ವದಲ್ಲಿ ಇಂದು ಪುರಸಭೆಯಲ್ಲಿ ಸರ್ವ ಸದಸ್ಯರೊಂದಿಗೆ ಸಭೆಯು ಜರುಗಿತು. ಸರ್ಕಾರ ಅಧಿಸೂಚನೆ ಸಂಖ್ಯೆ NIE 203/2023E 6/2024 ಸಂಕೇಶ್ವರ ಪುರಸಭೆ ವ್ಯಾಪ್ತಿಗೆ ಸ್ಥಳೀಯ ಯೋಜನಾ ಪ್ರದೇಶವೆಂದು ಘೋಷಣೆ ಮಾಡಿರುತ್ತಾರೆ ಸರ್ಕಾರದವರು. ಈ ವಿಷಯದ ಬಗ್ಗೆ ಇಂದು ಚರ್ಚಿಸಲು ಸಭೆ ನಡೆಯಿತು. 10 ರಿಂದ 17 ರವರೆಗೆ ಸ್ಕೇರ್ ವಿಸ್ತರಣೆ ಮಾಡಲಾಗಿದೆ. ಸಂಕೇಶ್ವರ ಪುರಸಭೆ ಈ ನಿಯಮದ ಅಡಿ ವ್ಯಾಪ್ತಿಗೆ ಬರುವ ಜಾಗಗಳನ್ನು ಎಣೆ ಮಾಡಿಕೊಳ್ಳಬಹುದು. ಎಣೆ ಮಾಡಿಕೊಳ್ಳಲು 31 ಡಿಸೆಂಬರ್ 2024 ಕೊನೆಯ ದಿನವಾಗಿದೆ. ಅಷ್ಟರೊಳಗಾಗಿ ಎಣೆ ಮಾಡಿಕೊಳ್ಳಬಹುದು, ಇಲ್ಲವಾದರೆ 2 ವರ್ಷ ಸ್ಥಗಿತಿ ಇರುತ್ತದೆ. ಪಟ್ಟಣದಲ್ಲಿ ಎರಡನೇ ವಿಷಯ, ಪಟ್ಟಣದಲ್ಲಿ ಡೆಂಗು ಹರಡುವ ಲಕ್ಷಣ ಇವೆ. ಅದಲ್ಲದೆ ಖಾಸಗಿ ಆಸ್ಪತ್ರೆಯಲ್ಲಿ ಪೇಷಂಟ್ ಅಡ್ಮಿಟ್ ಆಗಿವೆ. ಅದರ ಬಗ್ಗೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಚರಂಡಿ ಸ್ವಚ್ಛತೆ, ಕಸಕಡ್ಡಿ ಸ್ವಚ್ಛತೆ, ಫಾಗಿಂಗ್ ಮೂಲಕ ಔಷಧ ಸಿಂಪಡಿಸುವುದು, ಕುಡಿಯುವ ನೀರಿನ ನಳದ ಮೀಟರ್ ಬಗ್ಗೆ, ರಸ್ತೆಗಳ ಬಗ್ಗೆ ಪ್ಯಾಚ್ ವರ್ಕ್, ಹೀಗೆ ಅನೇಕ ವಿಷಯಗಳು ಚರ್ಚೆಗಳು ಆದವು. ಅದಲ್ಲದೆ ಸರ್ಕಾರಿ ಆಸ್ಪತ್ರೆಗೆ ಕೂಡ ಸೂಚನೆ ನೀಡಲಾಗುವುದು ಎಂದು ಇಲ್ಲಿ ಚರ್ಚೆ ಆಯಿತು. ಈ ಒಂದು ಸಭೆಯಲ್ಲಿ ಪುರಸಭೆ ಸದಸ್ಯರು, ಮುಖ್ಯಾಧಿಕಾರಿ, ಇಂಜಿನಿಯರ್ ಮತ್ತು ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಶ್ರೀ ನಿಖಿಲ್ ಉಮೇಶ್ ಕತ್ತಿ ಇವರ ನೇತೃತ್ವದಲ್ಲಿ ಈ ಸಭೆಯು ಯಶಸ್ವಿಯಾಗಿ ನಡೆಯಿತು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ. ನಮ್ಮ ಸಂಕೇಶ್ವರ ಪಟ್ಟಣ ಹೀಗಾಗಿ ಗೌರ್ಮೆಂಟ್ ಆರ್ಡರ್ ಮಾಡಿರಲಿ, ಇದಕ್ಕೆ ಟೌನ್ ಪ್ಲಾನಿಂಗ್ ಆಗಬೇಕು. ಕುರು ಸಿಟಿ ಟೌನ್ ಪ್ಲಾನಿಂಗ್ ಮಾಡಿಬಿಟ್ಟು ಸಿ ಡಿ ಪಿ ಮಾಸ್ಟರ್ ಪ್ಲಾನ್ ರೆಡಿ ಮಾಡಬೇಕಂತ ಈಗಾಗಲೇ ಆದೇಶ ಆಗಿದೆ. ಅದಕ್ಕೆ ಕಮ್ಮಿ ಕಮ್ಮಿ 2 ವರ್ಷ ಟೈಮ್ ಆಗ್ತದೆ. ಅದಕ್ಕೆ ಇನ್ನು ಬರೋ 6 ತಿಂಗಳ ತನಕ ನಾವು ಏನು ಅವಕಾಶ ಕೊಟ್ಟರು ಸಂಖ್ಯೆ ಎಲ್ಲ ನಗರವಾಸಿಗಳಿಗೆ 6 ತಿಂಗಳ ತನಕ ಯಾರು ತಮ್ಮ ಎಣ್ಣೆಗಳು ಮಾಡೋದು ಪರ್ಮಿಷನ್ ಈಗ ಹಾಕೋರಿ. ಯಾಕಂದರೆ ಒನ್ಸ್ ದ ಪ್ರೊಸೀಜರ್ ಇಸ್ ಆನ್, ಅಂದರೆ ಇದು ಪ್ರೊಸೀಜರ್ ಚಾಲೂ ಆದ್ರೆ ಸಿ ಡಿ ಪಿ ಡಿಸೈನಿಂಗ್ ಆಗಲಿ ಟೌನ್ ಪ್ಲಾನಿಂಗ್ ಪ್ರೊಸೆಸ್ ಆಗಲಿ ಚಾಲೂ ಆಗ್ತಂದ್ರೆ 2 ವರ್ಷ ಕಮ್ಮಿ ಕಮ್ಮಿ ಈ ಪ್ಲಾನಿಂಗ್ನ ಹೋಗ್ತದೆ. ಅವಾಗ ನಿಮಗೆ ಎಣ್ಣೆ ಮಾಡೋಕ್ಕೆ ಅವಕಾಶ ಇಲ್ಲ, 2 ವರ್ಷ ಮಾಡೋಕ್ಕಾಗಿಲ್ಲ. ಎಣ್ಣೆ ಆಗಿದ್ದರೊಳಗೆ ಬಿಲ್ಡಿಂಗ್ ಪರ್ಮಿಷನ್ ಕೊಡ್ತಾರೆ, ಮುನ್ಸಿಪಾಲ್ಟಿದವ್ರು ಬಿಲ್ಡಿಂಗ್ ಪರ್ಮಿಷನ್ ಕೊಡ್ತಾರೆ, ಖರೆ ಲ್ಯಾಂಡ್ ಎಣ್ಣೆ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ 31 ಡಿಸೆಂಬರ್ ತನಕ ಸಂಕೇಶ್ವರ ನಗರದಾಗ ಎಲ್ಲ ನಗರವಾಸಿಗಳಿಗೆ ವಿನಂತಿ ಐತಿ, ಯಾವುದ್ರೆ ಪ್ಲಾನಿಂಗ್ ಇರ್ತಿ ನಿಮ್ಮ ಎಣ್ಣೆ ಮಾಡಿ ಮನೆ ಕಟ್ಕೊಳ್ಳೋರಿಗೆ ಬಿಲ್ಡಿಂಗ್ ಕಟ್ಟೋರಿಗೆ ಈಗ ಅಪ್ಲೈ ಮಾಡಿ ಇಮ್ಮಿಡಿಯೇಟ್ ಅದು ಮಾಡ್ಕೊಂತು.